ಎಲ್ಲ ರೈತ ಮಿತ್ರರಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಮೆಣಸಿನಕಾಯಿ ಬೆಳೆಯಲ್ಲಿ ರೈತರು ಅನುಭವಿಸುವ ಮುಖ್ಯ ತೊಂದರೆಗಳಿಗೆ ಹೇಗೆ ಪರಿಹಾರ ಕಂಡುಕೊಳ್ಳುವುದು, ಸಾವಯವ ಮತ್ತು ರಾಸಾಯನಿಕ ಪದ್ಧತಿಗಳಲ್ಲಿ ಸರಿಯಾದ ಕ್ರಮಗಳನ್ನು ಅನುಸರಿಸಿ ಹೇಗೆ ಲಾಭವನ್ನು ಪಡೆಯಬಹುದು, ನನ್ನ ಅನುಭವದ ಮುಖಾಂತರ ನಿಮಗೆ ತಿಳಿಸುತ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಅಂತ್ಯದವರೆಗೆ ನೋಡಿ, ಲೈಕ್ ಮಾಡಿ, ನಿಮ್ಮ ರೈತ ಗೆಳೆಯರೊಡನೆ ಶೇರ್ ಮಾಡಿರಿ. ಬರ್ರಿ ವಿಡಿಯೋ ಶುರು ಮಾಡೋಣ. ವಿಡಿಯೋದಲ್ಲಿ ನೋಡಬಹುದು, ಸಿಜೆಂಟಾದ 5531 ಮೆಣಸಿನಕಾಯಿಯ ಪ್ಲಾಟ್ ಇದು. ಫ್ಲವರಿಂಗ್ ನೋಡಬಹುದು, ಸೂಪರಾಗಿ ಬಂದಿದೆ. ಫ್ರೂಟ್ ಸೆಟ್ಟಿಂಗ್ ಒಳ್ಳೆಯದಾಗಿದೆ. ಬಹಳಷ್ಟು ರೈತರಿಗೆ ಮಾಹಿತಿ ಇರದ ಕಾರಣಕ್ಕೆ ರೈತರು ಸಾಲಕ್ಕೆ ತುತ್ತಾಗುತ್ತಾರೆ. ನಾನು ನಿಮಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಆಗುವ ತೊಂದರೆಗಳಿಗೆ ಹೇಗೆ ಪರಿಹಾರವನ್ನು ತೆಗೆಯುವುದು ಎಂದು 4 ಸೂತ್ರಗಳಾಗಿ ವಿಂಗಡಿಸಿ ತಿಳಿಸುವೆ. ಸೂತ್ರ ನಂಬರ್ 1, ರೋಗ ಸಹಿಷ್ಣು ಮೆಣಸಿನಕಾಯಿ ಬೀಜಗಳ ವಿಧದ ಆಯ್ಕೆ. ಅಂದರೆ ಕಡಿಮೆ ರೋಗ ಬರುವ ಮತ್ತು ರೋಗಗಳನ್ನು ಸಹಿಸುವ ಬೀಜದ ಆಯ್ಕೆ ಮಾಡುವುದು. ನಿಮಗೆ ಗೊತ್ತಿರುವ ಹಾಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಮುಖ್ಯವಾದ ರೋಗವೆಂದರೆ ಲೀಫ್ ಕರ್ಲ್ ವೈರಸ್. ಈ ರೋಗದ ಕಾರಣದಿಂದಲೇ ವಿಶ್ವದಾದ್ಯಂತ ವರ್ಷಕ್ಕೆ ಸುಮಾರು 15 ಶತಕೋಟಿ ಡಾಲರ್ನಷ್ಟು ನಷ್ಟವನ್ನು ಉಂಟು ಮಾಡುತ್ತದೆ ಎಂದು ಅಂದಾಜಿಸಲಾಗಿದೆ. ಅದಕ್ಕಾಗಿ ನಿಮ್ಮ ಸಮೀಪದ ಕೃಷಿ ಇಲಾಖೆಯಲ್ಲಿ ಕೇಳಿ ಬೀಜದ ಬಿತ್ತನೆ ಮಾಡಿ. ನಾನು 4-5 ಬೇರೆ ಬೇರೆ ವಿಧದ ಬೀಜಗಳಲ್ಲಿ ನನಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಕೊಟ್ಟಂಥ ವೆರೈಟಿ ಸಿಜೆಂಟಾದ 5531 ಬೀಜ. ಇದು ಯಾವುದೇ ಕಂಪನಿಯ ಪ್ರಚಾರ ಅಲ್ಲ. ಸೂತ್ರ ನಂಬರ್ 2, ಮೆಣಸಿನಕಾಯಿ ನರ್ಸರಿ ತಯಾರಿಸುವುದು ಏಕೆ? ನಿಮಗೆ ಒಂದು ಪ್ರಶ್ನೆ ಬರಬಹುದು, ನರ್ಸರಿ ಏಕೆ ತಯಾರಿಸಬೇಕು? ನಾನು ಹೇಳ್ತೀನಿ ಕೇಳ್ರಿ. ನಾವು ಮಾರ್ಕೆಟಿಂದ ತುಟ್ಟಿ ಹೈಬ್ರಿಡ್ ಬೀಜಗಳನ್ನು ತಂದು ಬಿತ್ತಿದ್ವಿ. ನಾಟಿಕೆ ಒಂದು ಕಡೆ ಬಂತು, ಒಂದು ಕಡೆ ಬರಲಿಲ್ಲ. ಮತ್ತು ಬಂದ ನಾಟಿಕೆಯಲ್ಲಿ ಒಂದು ತೊಡೆ ಸತ್ತು ಒಂದು ತೊಡೆ ಉಳಿತವೆ. ನಾಟಿಕೆ ಇದ್ದ ಜಾಗದಲ್ಲಿ ಪದೇ ಪದೇ ಕಳೆ ಬರುತ್ತೆ. ಹೀಗಾಗಿ ಅದರಲ್ಲಿ ಯಾರ್ದು ಲಾಸ್ ಆಗುತ್ತೆ? ನಮ್ಮದೇ ಅಲ್ರಿ. ಮೆಣಸಿನಕಾಯಿ ಅಗಿಯನ್ನು ನರ್ಸರಿಯಿಂದ ತಂದು ಅಗಿಗಳನ್ನು ಹಚ್ಚುವುದರಿಂದ ಹೆಚ್ಚಿನ ಇಳುವರಿಯನ್ನು ಕಾಣಬಹುದು. ನಿಮ್ಮ ತಲೆಯಾಗಿ ಬಂದಿರಬಹುದು ನರ್ಸರಿ ಹೆಂಗೆ ತಯಾರಿಸುವುದು ಅಂತ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಅದರ ಬಗ್ಗೆಯೂ ಮಾಹಿತಿ ಕೊಡ್ತೀನಿ. ಸೂತ್ರ ನಂಬರ್ 3, ಕೀಟಗಳ ನಿರ್ವಹಣೆ ಹೇಗೆ ಮಾಡುವುದು? ಮೆಣಸಿನ ಬೆಳೆಯಲ್ಲಿ ರಸ ಹೀರುವ ಕೀಟಗಳು ಮತ್ತು ಎಲೆ ತಿನ್ನುವ ಕೀಟಗಳನ್ನು ಕಾಣಬಹುದು. ಇವು ಕೀಟಗಳಿಂದಲೇ ಬೆಳೆ ಸರ್ವನಾಶವಾಗುತ್ತದೆ. ಕೀಟಗಳ ಪ್ರಕೋಪ ಆಗುವ ಮೊದಲೇ ತಡೆಹಿಡಿಯಬೇಕು. ಸೂತ್ರ ನಂಬರ್ 4, ಬೆಳೆ ನಿರ್ವಹಣೆ ಹೇಗೆ ಮಾಡುವುದು? ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರು ಬಿಡುವುದು ಮತ್ತು ಕೀಟಗಳನ್ನು ಗುರುತಿಸುವುದು ಮತ್ತು ನಿಯಂತ್ರಿಸುವುದು ಮತ್ತು ಪೋಷಕಾಂಶಗಳ ಕೊರತೆಯನ್ನು ಪೂರ್ತಿಸುವುದು, ಇವೆಲ್ಲ ರೀತಿಯ ನಿರ್ವಹಣೆ ಮಾಡಿದಾಗಲೇ ಲಾಭ ಖಂಡಿತ. ಇನ್ನು ಮುಂದೆ ಬರುವ ವಿಡಿಯೋಗಳಲ್ಲಿ ನಾನು ಕೀಟಗಳನ್ನು ಹೇಗೆ ನಿಯಂತ್ರಿಸುವುದು, ಸಾವಯವ ಮತ್ತು ರಾಸಾಯನಿಕ ಬಗ್ಗೆ ಮಾಹಿತಿ ದೊರಕಿಸುವ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಮಾಡಲು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೇನೆ. ಈ ವಿಡಿಯೋಗೆ 500+ ಲೈಕ್ ಮಾಡಿರಿ. ನಿಮ್ಮ ಎಲ್ಲ ಗೆಳೆಯರೊಡನೆ ಶೇರ್ ಮಾಡಿರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಇರುವ ಗಂಟೆ ಮೇಲೆ ಪ್ರೆಸ್ ಮಾಡಿರಿ. ಮತ್ತೆ ಭೇಟಿಯಾಗೋಣ ಹೊಸ ವಿಡಿಯೋ ಹೊಸ ಮಾಹಿತಿಯೊಡನೆ. ಜೈ ಜವಾನ್, ಜೈ ಕಿಸಾನ್. ಧನ್ಯವಾದಗಳು.